ಇವತ್ತು ದಿನ ಎರಡು ನಾವಿವಾಗ ಹುಟ್ಟಿದ್ದೀವಿ ವರ್ಲ್ಡ್ ಪೀಸ್ ಪಗೋಡ ಕಡೆ. ನೀವೇನು ನೋಡ್ತಿದ್ದೀರಾ, ಇದು ಬೇಬಿ ಬುದ್ಧನ ಸ್ಟ್ಯಾಚು. ಇದು ಕಂಪ್ಲೀಟ್ಲಿ ಬ್ರಾನ್ಸ್, ಅಂದರೆ ಕಂಚಿನಿಂದ ಮಾಡಲ್ಪಟ್ಟಿದೆ. ಇದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ಇದು ನೇಪಾಳದಲ್ಲಿದ್ದರು. ಇದನ್ನು ಬಿಲ್ಟ್ ಮಾಡಿರೋದು ಥಾಯ್ಲ್ಯಾಂಡ್ ದೇಶದವರು. ಇಲ್ಲಿ ಈ ಒಂದು ಮೂರ್ತಿ ಮಾತ್ರ ಅಲ್ಲ, ಇಲ್ಲಿ ಬೇರೆ ಬೇರೆ ದೇಶದಿಂದ ಮಾಡಿರೋ ಸುಮಾರು ಟೆಂಪಲ್ಗಳಿದ್ದಾವೆ. ಈ ಒಂದು ಸ್ಟ್ಯಾಚುನ ಕಂಪ್ಲೀಟ್ ಮಾಡಲು ಹತ್ತತ್ರ 4 ಲಕ್ಷ ಕಂಚಿನ ಚೂರುಗಳನ್ನ ಯೂಸ್ ಮಾಡಲಾಗಿದೆ. ಆ 4 ಲಕ್ಷ ಕಂಚಿನ ಚೂರುಗಳು ಥಾಯ್ಲ್ಯಾಂಡ್ ದೇಶದ ಬೌದ್ಧ ಧರ್ಮೀಯರು ಕೊಟ್ಟಿರೋದು. ಇಲ್ಲಿ ನೋಡ್ಬೋದು, ಇದು ನಾವು ಬೋಟ್ ರೈಡಿಂಗ್ ಅಂತ ಬಂದಿದ್ದೀವಿ. ಇದು ಬೋಟ್ ರೈಡಿಂಗ್ ಸ್ಪಾಟ್. ಇದು ಬನ್ನಿ, ಬೋಟ್ ರೈಡ್ ಮಾಡೋಣ ಇಲ್ಲಿ ಲುಂಬಿನಲ್ಲಿ. ನೀವೇನು ಇಲ್ಲಿ ನೋಡ್ತಿದ್ರ, ಈ ಜಾಗನ ದಿ ಎಟರ್ನಲ್ ಪೀಸ್ ಫ್ಲೇಮ್ ಅಂತಾರೆ. ಈ ಒಂದು ಜ್ವಾಲೆ 1986 ನವೆಂಬರ್ 1ರಿಂದ, ಅಂದರೆ ಕನ್ನಡ ರಾಜ್ಯೋತ್ಸವದ ದಿನದಿಂದ 1986ನೇ ಇಸ್ವಿಯಿಂದನೂ ಉರಿತಾನೆ ಇದೆ. ದಿನದ 24 ಗಂಟೆ, ವಾರದ 7 ದಿನ, ವರ್ಷದ 365 ದಿನ ಕೂಡ ಇದು ಉರಿತಾನೆ ಇರುತ್ತೆ. ಇಲ್ಲೇನು ನೋಡ್ತಿದ್ದೀರ, ಈ ಬೆಂಕಿ ಇಲ್ಲಿಂದಲ್ಲ, ಈ ಬೆಂಕಿನ ನ್ಯೂಯಾರ್ಕ್ ಅಂದರೆ ಅಮೇರಿಕಾ USAಯಿಂದ ತರಲಾಯಿತು ಈ ಬೆಂಕಿನ. ಅಂದಿನ ರಾಜಮನೆತನದ ರಾಜಕುಮಾರ ಜ್ಞಾನೇಂದ್ರ ಬಿಕಾರಾಮ್ ಶಾ ದೇವ್ರವರು ಅಂತಾರಾಷ್ಟ್ರೀಯ ಶಾಂತಿಯ ವರ್ಷದ ನೆನಪಿಗಾಗಿ ಈ ಒಂದು ಜ್ವಾಲೆನ ಇಲ್ಲಿ ಸ್ಥಾಪಿಸ್ತಾರೆ. ಇದನ್ನು ಕರೀತಾರೆ ದಿ ಎಟರ್ನಲ್ ಪೀಸ್ ಫ್ಲೇಮ್ ಅಂತ. ಕನ್ನಡದಲ್ಲಿ ಇದಕ್ಕೆ ಅಂತಾರೆ ಶಾಶ್ವತ ಶಾಂತಿ ಜ್ವಾಲೆ ಅಂತ. ಇಲ್ಲಿ ಬಂದರೆ ನಿಮಗೆ ರೆಸ್ಟೋರೆಂಟ್ ಕೂಡ ಇರುತ್ತೆ, ಕೆಫೆ ಕೂಡ ಇದೆ. ಸೊ ನೀವು ಕಾಫಿಗೆಲ್ಲ ನೀವು ತಲೆ ಕೆಡ್ಸ್ಕೊಂಡು ಹೋಗಿಲ್ಲ, ಇಫ್ ಯು ಆರ್ ಕಾಫಿ ಲವರ್ ಆಗಿದ್ರೆ ಬನ್ನಿ, ಕಾಫಿ ಕುಡಿಯೋ ಟೈಮ್ ಆಯಿತು, ಎಂಟರ್ ಆಗೋಣ ಒಳಗಡೆ. ಸೊ ನಾನು ಬಂದಿದ್ದೀನಿ ಇವಾಗ ಆ ಬೋಟಿಂಗ್ ಹೌಸ್ ಹತ್ರನೇ ಇದ್ದಿದ್ದು ಒಂದು ರೆಸ್ಟೋರೆಂಟಿಗೆ. ನೀವೇನಾದರೂ ನೀವು ಬೋಟಿಂಗೇ ಅಂತ ಬಂದರೆ ನಿಮ್ಗೆ ಇಲ್ಲೇ ನಿಯರ್ ಬೈ ಒಂದೊಳ್ಳೆ ರೆಸ್ಟೋರೆಂಟ್ ಇರುತ್ತೆ. ನೀವು ಲುಂಬಿನಿಗೆ ಟ್ರಿಪ್ಗೆ ಅಂತ ಬಂದಾಗ ಸೊ ಮಾಯಾದೇವಿ ಟೆಂಪಲ್ ಎದುರುಗಡೆ ಒಂದು ರೋಡ್ ಬರುತ್ತೆ. ಸೊ ಆ ರೋಡಲ್ಲಿ ನೀವು ಸೀದಾ ಮುಂದೆ ಬಂದರೆ ನೀವು ಬೋಟಿಂಗು ಅಟೆಂಡ್ ನೀವು ಬೋಟಿಂಗ್ ಮಾಡ್ಬೋದು. ಮತ್ತು ಇಲ್ಲೇ ಒಂದು ಕಾಫಿ ಹೌಸ್ ಇದೆ, ಸೊ ನೀವು ಕಾಫಿ ಟೀ ಕುಡಿಯೋದಾದ್ರೆ ಇಲ್ಲೇ ಕುಡಿಬೋದು. ಸೊ ವ್ಯೂ ಚೆನ್ನಾಗಿರುತ್ತೆ ಇಲ್ಲಿಂದ, ನೋಡ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ವ್ಯೂ. ಆ ವ್ಯೂ ನೋಡಿಕೊಂಡು ಕಾಫಿ ಕುಡಿಯೋ ಮಜಾನ ಬೇರೆ. ಸೊ ಕಾಫಿ ಬ್ರೇಕ್ ಆಯಿತು, ಇವಾಗ ಓಡೋ ಸಮಯ ಬೋಟಿಂಗಿಗೆ. ಬನ್ನಿ ಹೋಗೋಣ, ಬೋಟ್ ರೈಡ್ ಮಾಡೋಣ ಲುಂಬಿನಿನಲ್ಲಿ. ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬೋಟ್ ರೈಡು. ಸಿಕ್ಕಾಪಟ್ಟೆ ಮಜವಾಗಿರುತ್ತೆ. ಆ ಬೋಟಲ್ಲಿ ಹೋಗ್ತಿದ್ರೆ ಇಟ್ಸ್ ಲೈಕ್ ಬೇರೆ ಏನಾದರೂ ಯುರೋಪ್ಗೆ ಏನಾದರೂ ಬಂದ್ಬಿಟ್ವಾ ಅನ್ನೋ ರೇಂಜಿಗೆ ಫೀಲ್ ಆಗುತ್ತೆ. ಒಳಗಡೆ ಫುಲ್ ನೀಟಾಗಿ ಮೇಂಟೈನ್ ಮಾಡಿದರೆ. ಲುಂಬಿನಿ ಬಂದು ಬೋಟ್ ರೈಡ್ ಮಾಡಲಿಲ್ಲ ಅಂದರೆ ಹೆಂಗೆ ಗುರು? ಸ್ಟ್ರೈಟ್ ನೋಡಿದ್ರೆ ನಿಮಗೆ ವೈಟ್ ಕಲರ್ ಬಿಲ್ಡಿಂಗ್ ಕಾಣ್ತಿದೆಯಲ್ಲ, ಅದೇ ವರ್ಲ್ಡ್ ಪೀಸ್ ಪಗೋಡ. ದೂರದಿಂದ ನೋಡೋಕ್ಕೆ ನಮಗೆ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಅಲ್ಲಿ ಹೋದರೆ ಸಿಕ್ಕಾಪಡೆ ದೊಡ್ಡದಿದೆ ಬಿಲ್ಡಿಂಗು. ನೀವು ನೇಪಾಳಿಗೆ ಬಂದರೆ ಎಲ್ಲ ರೀತಿ ಎಲ್ಲ ಶೈಲಿಯ ಆರ್ಕಿಟೆಕ್ಚರ್ ನೀವು ನೋಡ್ಬೋದು. ಈ ಒಂದು ಜಾಗ ವಿಶ್ವವಿಖ್ಯಾತಿ ಪಡೆದಿರೋದ್ರಿಂದ ಈ ಒಂದು ಜಾಗದಲ್ಲೇ ನಾವು ಸುಮಾರು ದೇಶಗಳ ವಾಸ್ತು ಶೈಲಿನ ನಾವು ನೋಡ್ಬೋದು. ಈ ಒಂದೇ ಒಂದು ಜಾಗದಲ್ಲಿ ನಮಗೆ ಕಾಣ ಸಿಗುತ್ತೆ ಚೈನಾ, ಜಪಾನ್, ಕೊರಿಯಾ, ವಿಯೆಟ್ನಾಮ್, ಕಾಂಬೋಡಿಯಾ, ಶ್ರೀಲಂಕಾ, ಥಾಯ್ಲ್ಯಾಂಡ್, ಇಂಡಿಯಾ ಮತ್ತು ಮಯನ್ಮಾರ್, ಮತ್ತು ಸುಮಾರು ದೇಶಗಳ ವಾಸ್ತು ಶೈಲಿನ ನಾವು ಇದೇ ಒಂದು ಜಾಗದಲ್ಲಿ ನಾವು ಇದ್ಕೊಂಡು ನಾವು ಎಕ್ಸ್ಪೀರಿಯನ್ಸ್ ತೊಗೊಬೋದು.
ಅಷ್ಟು ಚೆನ್ನಾಗಿದೆ ಈ ಜಾಗ. ನೀವು ಬೇಕಾದ್ರೆ ಮೇಲ್ಗಡೆ ಹೋಗಿ ನೋಡ್ಬೋದು. ನೀವು ಮೇಲ್ಗಡೆ ಬಂದ್ರೆ ಈ ತರ ಇರುತ್ತೆ ಒಂದು ವ್ಯೂ, ಸಖತ್ತಾಗಿದೆ ಅಲ್ಲ. ನಾವು ಬಂದಿದ್ದು ಬೋಟ್, ನಾವು ಅಲ್ಲಿ ಹತ್ತಿದ್ರೆ ಹತ್ತತ್ರ ಒಂದು 3 ಕಿಲೋಮೀಟ್ರ್ ಮುಂದೆ ತಂದುಬಿಡ್ತಾರೆ ಆ ಬೋಟ್ ರೈಡಲ್ಲಿ. ಅಲ್ಲಿಂದ ಮತ್ತೆ ನೀವು ಹಿಂಗೆ ನಡ್ಕೊತ ಹೋಗ್ಬೋದು. ನಾವೇನು 3 ಕಿಲೋಮೀಟ್ರ್ ಆ ಬೋಟ್ ರೈಡ್ ಬಂದವು, ಆ 3 ಕಿಲೋಮೀಟ್ರ್ ಬೇಕಾದ್ರೆ ನೀವು ನಡ್ಕೊಂಡು ಬೇಕಾದರೂ ಬರ್ಬೋದು. ವ್ಯೂ ಚೆನ್ನಾಗಿರುತ್ತೆ. ನಾವಿವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ, ಅಲ್ಲಿ ನಿಮ್ಗೆ ವೈಟ್ ಬಿಲ್ಡಿಂಗ್ ಕಾಣ್ತಿದೆಯಲ್ಲ ಅಲ್ಲಿಗೆ. ಇಲ್ಲಿ ಲುಂಬಿನಿ ಟೆಂಪಲ್ಲಿಗೆ ಬಂದರೆ ನಿಮ್ಗೆ ಶಾಪಿಂಗ್ ಮಾಡಬೇಕು ಅಂತ ಅನ್ಸಿದ್ರೆ ಇಲ್ಲಿ ಬೋಟಿಂದ ನೀವು ಕೆಳಗಡೆ ಇಳಿದ ತಕ್ಷಣ ನಿಮಗೆ ಶಾಪಿಂಗ್ ಸ್ಟಾಲ್ಗಳು ಕಾಣ್ತವೆ. ಈ ಸ್ಟಾಲ್ಗಳದ್ದು ಲುಕ್ ಒಂಥರ ಚೆನ್ನಾಗಿದೆ ಗುರು. ಸೊ ಮೇಲ್ಗಡೆ ನೋಡ್ಬೋದು ಗಿಡ ಎಲ್ಲ ಬೆಳೆದಿದ್ದಾವೆ. ಸೊ ನೀವೇನಾದರೂ ಶಾಪಿಂಗ್ ಇಲ್ಲ ಪರ್ಚೇಸ್ ಮಾಡಬೇಕು ಅಂದರೆ ನೀವು ಆ ಬೋಟ್ ಇಳಿದ ತಕ್ಷಣ ನೀವು ಈ ಕಡೆ ಬಂದರೆ ನಿಮಗೆ ಸಾಲು ಅಂಗಡಿ ಇದಾವೆ. ನೀವು ಎದುರುಗಡೆ ಏನು ನೋಡ್ತಿದ್ದೀರಾ, ಇದು ಮ್ಯೂಸಿಯಂ. ಇದು ಇವಾಗ ಬಂದ್ ಆಗಿದೆ, ಯಾಕಂದರೆ ಸಮ್ ರಿಪೇರ್ ವರ್ಕ್ ನಡೀತಿರೋದ್ರಿಂದ. ಸೊ ಟೂರಿಸ್ಟಿಗೆ ಅಲ್ಲೋ ಇಲ್ಲ. ಸೊ ನಾವಿದ್ದೀವಿ ಇವಾಗ ಗೇಟ್ ನಂಬರ್ 2 ನಲ್ಲಿ. ನಾವು ನೋಡ್ಬೋದು ಇಲ್ಲಿ ಗೇಟ್ ನಂಬರ್ 2 ಎಂಟ್ರಿ ಆಗಿದ ತಕ್ಷಣ ನಮಗೆಲ್ಲ ಇಲ್ಲಿ ಎಲೆಕ್ಟ್ರಿಕ್ ಬಸ್ಗಳು ಕಾಣ್ತವೆ. ಇದು ಇಸಾಕಾ ಅಂತ ಕಂಪ್ನಿದಿದ್ದು, ಜಪಾನ್ ಕಂಪ್ನಿಯವ್ರದ್ದು. ಇದು ಎಲೆಕ್ಟ್ರಿಕ್ ಬಸ್ಗಳು ಹಿಂಗೆ ಖಾಲಿ ಧೂಳು ಹಿಡ್ದು ಹೋಗ್ಬಿಟ್ಟಿದ್ದಾವೆ, ನನಗೆ ಗೊತ್ತಿಲ್ಲ. ಇದು ನಾನು ಕೇಳಿದೆ ಇಲ್ಲಿಂದ ಅಲ್ಲಿ ವೈಟ್ ಟೆಂಪಲ್ಗೆ ಬಸ್ ಹೋಗ್ತಾವ ಅಂತ, ಇವ್ರು ಬಸ್ ಹೋಗಲ್ಲ ಅಂದರು. ಬಟ್ ನನಗೆ ಗೊತ್ತಿಲ್ಲ ಇಲ್ಲಿ ಯಾಕೆ ಹಿಂಗೆ ಎಲೆಕ್ಟ್ರಿಕ್ ಗಾಡಿ ಎಲೆಕ್ಟ್ರಿಕ್ ಬಸ್ನ ಹಿಂಗೆ ಹಿಡ್ಕೊಂಡು ಧೂಳು ಹಿಡಿಸ್ತಿದಾರೆ ಅಂತ. ಏನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನು ಗುರು, ಗುಮ್ನೆಗಿಲಿಯ ನೈ ಅಂತ ಹೇಳ್ಬಿಟ್ರು ಒಂದೇ ಸಲ. ಇಂಥ ಒಳ್ಳೆ ಜಾಗ ನೋಡಲಿಕ್ಕೆ ರೋಡ್ ಈ ಥರ ಇದೆ. ಫೋಟೋ ಶೂಟಿಂಗ್ ಮಾತ್ರ ಏನು ಮಾಡಿಸಿದ ಜಾಗ ಇದು. ಏನಿದೆ ಗುರು ಜಾಗ, ಮಸ್ತಿದೆ ಗುರು ಜಾಗ ಮಾತ್ರ. ವಾವ್, ಪಾಂಡ್ ಇದೆ. ಸಕ್ಕದಾಗಿರೋ ಗುರು ಜಾಗ ಮಾತ್ರ. ಲುಂಬಿನಿ ಹೆಸರು ಮಾತ್ರ ಚಿಕ್ಕದಷ್ಟೇ, ನೋಡೋ ಜಾಗ ಸಿಕ್ಕಾಪಟ್ಟೆ ಇದ್ದಾವೆ. ಹತ್ತತ್ರ ಮಿನಿಮಮ್ 2 ಡೇಸ್ ಆದರೂ ಬೇಕಾಗುತ್ತೆ ಪೂರ್ತಿ ಲುಂಬಿನಿ ನೀವು ಕವರ್ ಮಾಡಬೇಕು ಅಂದರೆ. ಹಿಂಗಿರ್ಬೇಕು ಪೀಸ್ಫುಲ್ಲಾಗಿ ಜಾಗ. ನನ್ನ ಲೈಫಲ್ಲಿ ಒನ್ ಆಫ್ ದಿ ಬೆಸ್ಟ್ ಸನ್ಸೆಟ್ ಅಂತ ಹೇಳ್ಬೋದು. ಇದೇನು ನೋಡ್ತಿದ್ದೀರಾ, ಇದು ಕೊಳ ಇರೋದು, ದನ ನೀರು ಕುಡಿಲಿಕ್ಕೆ ಅಂತ ಮಾಡಿರೋ ಜಾಗ ಇದು. ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ಏರಿಯಾ ಫಾರೆಸ್ಟ್ ಏರಿಯಾ ಥರ ಕಾಣಿಸುತ್ತೆ. ಇಲ್ಲೆಲ್ಲ ದನ ಮೇಯ್ದು ಇಲ್ಲಿ ಬಂದು ದನ ನೀರು ಕುಡಿತಾವೆ. ಎಷ್ಟು ಸಖತ್ತಾಗಿದೆ ಅಲ್ಲ ಜಾಗ. ಇದು ವರ್ಲ್ಡ್ ಪೀಸ್ ಪಗೋಡಾ ಅಂತ ಟೆಂಪಲ್ಲು. ಇದು 2 ಟೈಮಿಂಗ್ಸ್ ಇದೆ, ಸೆಪ್ಟೆಂಬರಿಂದ ನೀವು ಏನಾದರೂ ಮಾರ್ಚ್ ಈ ಟೈಮಲ್ಲಿ ಬರೋದಾದರೆ 4:30 to 6 ಗಂಟೆವರೆಗೂ ತೆಗ್ದಿರುತ್ತೆ. ಇಲ್ಲ ಏಪ್ರಿಲಿಂದ ಆಗಸ್ಟ್ ಟೈಮಲ್ಲಿ ಬರೋದಾದರೆ ನಿಮಗೆ 4:30 6:30 ನಿಮ್ಮ ಓಪನ್ ಇರುತ್ತೆ ಈ ಟೆಂಪಲ್ಲು. ಇದನ್ನು ವೈಟ್ ಟೆಂಪಲ್ ಅಂತಲೂ ಕರೀತಾರೆ. ನೀವು ನೋಡ್ಬೋದು ಆಚೆಯಿಂದ ನಜಾರ ಈ ಥರ ಇರುತ್ತೆ, ಆಚೆಗಡೆಯಿಂದ ವ್ಯೂ ಈ ಥರ ಇರುತ್ತೆ. ಇಲ್ಲಿ ನಮಗೆ ಒಂದು ಸ್ಪೆಷಲ್ ಬೋರ್ಡ್ ಇದೆ, ತೋರಿಸ್ತೀನಿ ನಿಮಗೆ. ನೇಪಾಲಲ್ಲಿ ಟಿಕ್ಟಾಕ್ ಬ್ಯಾನ್ ಆಗಿಲ್ಲ, ಬಟ್ ಈ ಜಾಗದಲ್ಲಿ ಟಿಕ್ಟಾಕ್ ಮಾಡೋದು ಬ್ಯಾನ್ ಆಗಿದೆ. ನೋಡ್ಬೋದು ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ವರ್ಲ್ಡ್ ಪೀಸ್ ಪಗೋಡಾ. ಹೆಸರೇ ಎಷ್ಟು ಚೆನ್ನಾಗಿದೆ ಅಲ್ಲ, ಹೆಸರಿಗೆ ತಕ್ಕನಾಗೇನೆ ಈ ಜಾಗ ಕೂಡ ತುಂಬ ಪ್ರಶಾಂತತೆಯಿಂದ ಕೂಡಿದೆ. ಇಷ್ಟು ಪ್ರಶಾಂತತೆಯಿಂದ ಕೂಡಿರೋ ಈ ಜಾಗದ ಹಿಸ್ಟರಿ ಒಂದ್ಸಲ ನೋಡ್ಕೊಂಡ್ಬರ. ನಾನು ಶುರುವಿನಲ್ಲೇ ಹೇಳಿದ್ದೆ, ಈ ಒಂದು ಲುಂಬಿನಲ್ಲಿ ನಮ್ಮ ಇಂಡಿಯಾ ಜೊತೆ
ಬೇರೆ ದೇಶಗಳ ವಾಸ್ತು ಶೈಲಿ ಕೂಡ ನಾವು ನೋಡ್ಬೋದು ಅಂತ. ನೀವಿವಾಗ ನೋಡ್ತಿರೋದು ಜಪಾನ್ ಅವ್ರು ಬಿಲ್ಡ್ ಮಾಡಿರೋ ವರ್ಲ್ಡ್ ಪೀಸ್ ಪಗೋಡ, ವಿಶ್ವ ಶಾಂತಿ ಸ್ತೂಪ. ಈ ಒಂದು ಪಗೋಡನ ನೇಪಾಳ ಮತ್ತು ಜಪಾನ್ನಲ್ಲಿರೋ ಭಕ್ತರ ಕೊಡುಗೆಯ ಮೂಲಕ ಸ್ಥಾಪಿಸಲಾಗಿದೆ. ಹತ್ತತ್ರ $1 million ಖರ್ಚಾಗಿದೆ ಈ ಒಂದು ಪಗೋಡನ ಬಿಲ್ಡ್ ಮಾಡಲಿಕ್ಕೆ. ಈ ಪಗೋಡದ ಹೈಟ್ ಇದೆ 41 meters. ಮತ್ತು ಕೆಳಗಡೆಯಿಂದ ನೀವು ಏನು ನಿಂತ್ಕೊಂಡು ನೋಡ್ತೀರಾ ಆವಾಗ ನಿಮಗೆ ಕೆಳಗಡೆ ಬೇಸ್ ಕಾಣಿಸುತ್ತೆ, 59 meters ಡಯಾಮೀಟ್ರ್ ಇರುತ್ತೆ. ಮತ್ತು ಮೇಲ್ಗಡೆ ನೀವೇನು ಡೋಮ್ ನೋಡ್ತಿದ್ದೀರಾ ಆ ಡೋಮ್ ಕೆಳಗಡೆ 20 meters ಡಯಾಮೀಟ್ರ್ ಇದೆ, ಸಿಕ್ಕಾಪಟ್ಟೆ ದೊಡ್ಡದು. ಈ ಒಂದು ಪಗೋಡನ ನಿಪ್ಪೌಜಾನ್ ಪಗೋಡ ಅಂತಲೂ ಕರೀತಾರೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಮೇಲ್ಗಡೆ, ಮೇಲ್ಗಡೆಯಿಂದ ಬನ್ನಿ ವ್ಯೂ ಹೇಗಿದೆ ಅಂತ ನೋಡೋಣ. ಈ ವರ್ಲ್ಡ್ ಪೀಸ್ ಪಗೋಡದ 4 ದಿಕ್ಕಲ್ಲೂ 4 ಬುದ್ಧನ ಸ್ಟ್ಯಾಚುಗಳಿದ್ದಾವೆ. ಪ್ರತಿಯೊಂದು ಸ್ಟ್ಯಾಚುನೂ ಕೂಡ ಗೋಲ್ಡನ್ ಕಲರಲ್ಲಿ ತುಂಬ ಬ್ರೈಟಾಗಿ ಶೈನ್ ಆಗ್ತಿದೆ. ನಾವು ಸ್ತೂಪದ ಹತ್ರಕ್ಕೆ ಬಂದರೆ ಗೋಪುರ ಕಂಪ್ಲೀಟಾಗಿ ಕಾಣಲ್ಲ, ನಾವು ದೂರದಿಂದ ನಿಂತಾಗ ಮಾತ್ರ ನಾವು ಗೋಪುರನ ಪೂರ್ಣವಾಗಿ ನಾವು ನೋಡ್ಬೋದು. ಇದೇ ರೀತಿ ವರ್ಲ್ಡ್ ಪೀಸ್ ಪಗೋಡಗಳು ಇಡೀ ವಿಶ್ವದಲ್ಲಿ 80 ಇದ್ದಾವೆ. ಆ 80ರಲ್ಲಿ 2 ನೇಪಾಳದಲ್ಲೇ ಇದ್ದಾವೆ. ಇವಾಗ ನಾವು ನೋಡ್ತಿರೋ ಪಗೋಡ 21st century ಅಂದರೆ ಲೇಟೆಸ್ಟ್ ಒನ್ನು. 2nd Mahayuddha ಆದಮೇಲೆ ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪಿಸಲು ಈ ಥರ ಪಗೋಡಗಳನ್ನ ನಿರ್ಮಿಸಲಾಯಿತು ಅಂತ ಹೇಳ್ತಾರೆ. ಅಯ್ಯೋ ನೇಮ್ ಬಾಬು ಗಾಡಿ ಕೊಡ್ತಾ ಹೇಗೆ ಆಗ.